ಆಂಧ್ರದಲ್ಲಿ ಅತಿ ಮಳೆಯಾಗಿರುವ ಕಾರಣ ತಿರುಮಲ ಬೆಟ್ಟದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಜಲಪ್ರಳಯವಾಗಿದೆ. ಈ ಅತಿವೃಷ್ಟಿಯಿಂದಾಗಿ ಬೆಟ್ಟದಲ್ಲಿ ಭೂಕುಸಿತವಾಗಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಹಾಗಾಗಿ ತಿರುಪತಿ ವೆಂಕಟೇಶ್ವರನ ದರ್ಶನ ಭಕ್ತಾದಿಗಳಿಗೆ ತಾತ್ಕಾಲಿಕವಾಗಿ ಇಲ್ಲದಂತಾಗಿದೆ. ನವೆಂಬರ್ನಲ್ಲಿ ಬಿದ್ದ ಭಾರಿ ಮಳೆಯಿಂದಾಗಿ ತಿರುಮಲ ದೇವಾಲಯದಿಂದ 16 ಕಿಲೋಮೀಟರ್ ದೂರದ ಬೆಟ್ಟದ ದಾರಿಯಲ್ಲಿ ಭೂಕುಸಿತ ಉಂಟಾಗಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ತಿರುಮಲ ಬೆಟ್ಟದ ದಾರಿಯಲ್ಲಿ 4 ಕಡೆ ಭೂಕುಸಿತವಾಗಿದ್ದು ಆ ವೆಂಕಟೇಶ್ವರನ ದಯೆಯಿಂದ ಯಾವ ಭಕ್ತರಿಗೂ ತೊಂದರೆಯಾಗಿಲ್ಲ. ಈಗ ತಿರುಪತಿ ಬೆಟ್ಟಕ್ಕೆ ಹೋಗುವ ರಸ್ತೆಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದ್ದು ರಸ್ತೆ ದುರಸ್ತಿ ಕಾರ್ಯ ನಡೆಸಲಾಗುತ್ತಿದೆ. ಗೆಳೆಯರೇ, ಇದೆಲ್ಲ ಇಂದು ನಡೆಯುತ್ತಿರುವ ವಿದ್ಯಮಾನಗಳಾಗಿವೆ. ಆದರೆ 100 ವರ್ಷಗಳ ಹಿಂದೆಯೇ ತಿರುಪತಿ ಬೆಟ್ಟದ ರಸ್ತೆಗಳು ಬಂದ್ ಆಗಲಿವೆ ಎಂದು ಭವಿಷ್ಯ ಬರೆದಿರುವ ಸಂಗತಿ ನಮ್ಮಲ್ಲಿ ಕುತೂಹಲ ಕೆರಳಿಸುತ್ತದೆ. ಆ ಭವಿಷ್ಯದ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ವಿಶ್ವದಲ್ಲಿ ಪ್ರತಿಯೊಂದು ಪ್ರಮುಖ ಘಟನೆಗಳು ನಡೆದಾಗ ಕಾಲಜ್ಞಾನದಲ್ಲಿ ಈಗಾಗಲೇ ಬರೆದಿತ್ತು ಎಂದು ಜನರು ಮಾತನಾಡಿಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಹಾಗೆಯೇ ತಿರುಪತಿ ಬೆಟ್ಟಕ್ಕೆ ರಸ್ತೆ ಸಂಪರ್ಕದ ಕಡಿತ ಉಂಟಾಗುತ್ತದೆ ಎಂದು ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ಹಿಂದೆ ಬರೆದಿದ್ದರು ಎಂಬ ಸಂಗತಿಯನ್ನು ನಾವು ಕಾಣಬಹುದು. ಅದರಲ್ಲಿ ಬರೆದಿರುವಂತೆ ತಿರುಪತಿ ದೇವಾಲಯವು ತಾತ್ಕಾಲಿಕವಾಗಿ ಮುಚ್ಚುವುದು, ಅಲ್ಲಿಗೆ ತೆರಳುವ ರಸ್ತೆ ಸಂಪರ್ಕ ಕಡಿತಗೊಳ್ಳುವುದು, 6 ಮಂದಿ ಕಳ್ಳರು ತಿಮ್ಮಪ್ಪನ ಸಂಪತ್ತನ್ನು ದೋಚುವರು ಎಂದು ಭವಿಷ್ಯ ಬರೆದಿರುವುದಾಗಿ ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಅದೇ ರೀತಿ ಈಗ ತಿರುಪತಿ ಬೆಟ್ಟದ ರಸ್ತೆಯು ಭಾರೀ ಮಳೆಯಿಂದಾಗಿ ತಾತ್ಕಾಲಿಕವಾಗಿ ಬಂದಾಗಿವೆ. ತಿಮ್ಮಪ್ಪನ ದರ್ಶನ ಭಕ್ತರಿಗೆ ತಾತ್ಕಾಲಿಕವಾಗಿ ಇಲ್ಲದಂತಾಗಿದೆ. ಗೆಳೆಯರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಧನ್ಯವಾದಗಳು.